ದುಷ್ಕರ್ಮಿಗಳು ಮನೆ ಬಾಗಿಲು ಮುರಿದು ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ರಾಮಸ್ವಾಮಿ ಲೇಔಟ್ನ ಎರಡನೇ ಬ್ಲಾಕ್ಗೆ ಸೇರಿದ ಸೋಮಳ್ಳಿ ಶಿಕ್ಷಕ ಮಾದೇಶ್ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಯಾರು ಇಲ್ಲದ ಸಮಯ ನೋಡಿ ಕಬ್ಬಿಣದ ಸಲಾಕೆಯಿಂದ ಬಾಗಿಲು ಮೀಟಿ ಒಳ ನುಗ್ಗಿರುವ ಕಳ್ಳರು ಕಬೋರ್ಡಿನಲ್ಲಿದ್ದ ಚಿನ್ನದ ಒಂದು ಲಾಂಗ್ಸರ, ಎರಡು ಉಂಗುರ, ಒಂದು ಜೊತೆ ಓಲೆ ಸೇರಿ ಸುಮಾರು 65 ಗ್ರಾಂ ಚಿನ್ನದ ಜೊತೆಗೆ 1,500 ನಗದು ಹಣ ದೋಚಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ನನ್ನ ಹೆಸರು ಮಾದೇಶ್ ಅಂತ ಹೇಳಿ, ಸೋಮಳ್ಳಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಮ್ಮ ಮನೇಲಿ ಈಗ ಕಳ್ತನ ಆಗಿದೆ. ರಾತ್ರಿ ಬೆಳಿಗ್ಗೆ ನಾನು ಒಂದು 8:30 ಬಂದು ನೋಡಿದಾಗ ನನ್ನ ಮಗ ಹುಷಾರಿರ್ಲಿಲ್ಲ. ಅವನು JS ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅವನನ್ನ ನೋಡ್ಕೊಳಕ್ಕೋಸ್ಕರ ನಮ್ಮ ಮಿಸಸ್ ಮನೇಲಿ ಉಳ್ಕೊಂಡೆ. ರಾತ್ರಿ ಅವನಿಗೆ ಎವ್ರಿ 4 ಅವರ್ಗೆ ಒಂದ್ಸಲ ಸಿರಪ್ ಕೊಡಿಸ್ಬೇಕಿತ್ತು. ಹಾಗಾಗಿ ನಾನು ಕೇರ್ ಮಾಡೋಣ ಅಂತ ಅಲ್ಲೇ ಉಳ್ಕೊಬಿಟ್ಟೆ. ಬೆಳಿಗ್ಗೆ ಒಂದು 8:30 ಅಷ್ಟೊತ್ತಲ್ಲಿ ಬಂದು ನೋಡಿದೆ, ಎಲ್ಲ ಡೋರ್ ಎಲ್ಲ ಒಬ್ಬ ಎಲ್ಲ ಹೊಡೆದಿದ್ರು. ಬಂದು ಒಳಗಡೆ ಎಲ್ಲ ನೋಡಿದ್ವಿ, ಈಗ ಎಲ್ಲ ಕಬೋರ್ಡ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಒಳಗಡೆ ಇಟ್ಟಿದ ಗೋಲ್ಡ್ ಎಲ್ಲ ತಗೊಂಡಿದ್ದಾರೆ. ಒಂದು 66 ಗ್ರಾಂ ಅಷ್ಟು ಗೋಲ್ಡ್ ಅದೆಲ್ಲ ನೋಡಿದ್ವಿ, ಎಲ್ಲ ತಗೊಂಡಿದ್ದಾರೆ. ಇಲ್ಲ ಅಲ್ಲಿ ಅದರಲ್ಲಿ ಒಂದು ಲಾಂಗ್ ಶೇಡ್ ಇತ್ತು, ಅದೊಂದು 48-50 ಗ್ರಾಂ ಅಷ್ಟು. ಒಂದು 2 ರಿಂಗ್ ಹೋಗಿದೆ, ನಮಗೆ ಒಂದು ಓಲೆ ಬಂದ ದಯಮಾಡಿ. ಇಲ್ಲಿ ತುಂಬಾ ಈಗ ಒಂದು ತಿಂಗಳಲ್ಲಿ ನಮ್ಮ ಶಿಕ್ಷಕರಾದಂತ ಶಂಭು ಮಾಸ್ಟರ್ ಮನೆಯಲ್ಲಿ ಕಳ್ತನ ಆಗಿತ್ತು. ಈಗ ನೋಡಿದ್ರೆ ಒಂದು ತಿಂಗಳಾಗಿದ್ದು ಅಷ್ಟಿನ ಕಡಿಮೆ ಅನ್ಸುತ್ತೆ. ನಮ್ಮನೆಯಲ್ಲಿ ಆಗಿದೆ. ಕಳೆದ 25 ದಿನಗಳ ಹಿಂದೆ ಅಷ್ಟೇ ಈ ಬಡಾವಣೆಯಲ್ಲಿ ಆಡು ಅಗಲೇ ಮಹಿಳೆಯೊಬ್ಬರನ್ನ ಕಟ್ಟಿ ಹಾಕಿ ಬೆದರಿಸಿ ಚಿನ್ನಾಭರಣ ಕದ್ದೋಗಿರುವ ಘಟನೆ ಮಾಸುವ ಮುನ್ನವೇ ಈ ಕಳ್ಳತನ ನಡೆದಿರುವುದು ಇಡೀ ನಂಜನಗೂಡು ಪಟ್ಟಣವನ್ನೇ ಮತ್ತೆ ಬೆಚ್ಚಿ ಬೀಳಿಸಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.